ಸ್ನೇಹಿತರೆ, ಜೈಲನ್ನು ಒಡೆದು ಪರಾರಿಯಾಗುವುದಾಗಲಿ ಅಥವಾ ಪ್ರಿಸನ್ ಬ್ರೇಕ್, ಮತ್ತು ಇದಕ್ಕೆ ಈಗ ಚಿಕನ್ ರನ್ ಅಂತಾನೂ ಕರೆಯುತ್ತಿದ್ದಾರೆ. ಅಚ್ಚರಿ ವಿಷಯ ಏನಿದೆ ಅಂದರೆ, ಅದು ಫಿಲ್ಮ್ ಆಗಲಿ ವೆಬ್ ಸೀರೀಸ್ಗಳಲ್ಲಿ ಜೈಲುಗಳನ್ನು ಒಡೆಯುವುದು ಒಂದು ಸಾಧನೆ ಅಂತ ತಿಳಿಯುತ್ತಾರೆ. ಆ ಸೀನನ್ನು ನೋಡುವಾಗ ಕೂದಲುಗಳು ಎದ್ದು ನಿಲ್ಲುತ್ತವೆ. ಆದರೆ ನಿಜ ಜೀವನದ ಬಗ್ಗೆ ಹೇಳಬೇಕಂದ್ರೆ, ಒಂದು ಭಯಾನಕ ಸುರಕ್ಷತೆಗಿಂತ ಲೆಸ್ ಜೈಲು ಒಡೆಯುವುದು ಸುಲಭವಾದ ಕೆಲಸವೇನಿಲ್ಲ. ಆದರೆ ಈ ಜಗತ್ತಿನಲ್ಲಿ ಯಾವುದಾದರೂ ಸುರಕ್ಷತೆಯನ್ನು ನಿರ್ಮಿಸಿದರೆ ಅದನ್ನು ಒಡೆಯಲು ಕೆಲವು ಬುದ್ಧಿವಂತರು ತಯಾರಿಕೆಯನ್ನು ಮೊದಲೇ ಮಾಡಿರುತ್ತಾರೆ. ಇಂದು ನಾನು ನಿಮಗೆ ಇಂಥ ಪ್ರಿಸನ್ ಬ್ರೇಕ್ ಅಥವಾ ಜೈಲನ್ನು ಒಡೆದಿರುವ ಘಟನೆಗಳ ಬಗ್ಗೆ ತಿಳಿಸಲಿದ್ದೇನೆ. ನಿಮಗೆಲ್ಲ ಗೊತ್ತಿರಬಹುದು, ಅದು ಈ ಜಗತ್ತಿನಲ್ಲಿ ಅಲ್ಕಾಟ್ರಾಜ್ ಅಂತಹ ಭಯಾನಕ ಜೈಲು ವಿಶ್ವದಲ್ಲಿ ಎಲ್ಲೂ ಇಲ್ಲ. ಇದು ತುಂಬಾ ಫೇಮಸ್ ಆಗಿದೆ. ಇದರ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮುನ್ನ ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಕೇಳಿ. ತುಂಬಾ ಸುರಕ್ಷಿತವಾಗಿರುವ ಈ ಜೈಲಿನಿಂದಲೂ ಕೆಲವು ಜನರು ಓಡಿ ಹೋಗಲು ಹಲವಾರು ಬಾರಿ ಪ್ರಯತ್ನಿಸಿದ್ದರು. ಆದರೆ ಯಾರೂ ಅಷ್ಟು ಫೇಮಸ್ ಆಗಲಿಲ್ಲ. ಜೂನ್ 1962ರಲ್ಲಿ ನಡೆದ ಒಂದು ಘಟನೆಯಿಂದ ಈ ಜೈಲು ತುಂಬಾ ಫೇಮಸ್ ಆಯಿತು. ಈಗ ಯಾರಿಗೂ ಗೊತ್ತಿಲ್ಲ ಅದು ಅಲ್ಕಾಟ್ರಾಜ್ ಅಂದರೆ ಏನು, ಮತ್ತು ಇದು ಅಷ್ಟೊಂದು ಫೇಮಸ್ ಯಾಕೆ ಇದೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಬನ್ನಿ. ಇದನ್ನು 1934ರಲ್ಲಿ ರೆಡಿ ಮಾಡಿದ್ದರು, ಮತ್ತು 1963ರಲ್ಲಿ ಶಾಶ್ವತವಾಗಿ ಇದನ್ನು ಮುಚ್ಚಲಾಯಿತು. ಅಚ್ಚರಿಯ ವಿಷಯ ಏನೆಂದರೆ, ಅದು ಈ ಪೂರ್ತಿ ಜೈಲ್ ಒಂದು ಐರ್ಲೆಂಡ್ನಲ್ಲಿ ರೆಡಿಯಾಗಿತ್ತು. ಇದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ಮಧ್ಯೆ ರೆಡಿಯಾಗಿದೆ. ಒಂದು ವೇಳೆ ನೀವು ಒಂದು ಸಮಯದಲ್ಲಿ ಈ ಜೈಲಿನ ಸುರಕ್ಷತೆಯನ್ನು ಮುರಿದು ಓಡುವುದರಲ್ಲಿ ಸಕ್ಸಸ್ ಆದರೂ ನಿಮಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತದೆ. ನೀವು ಯಾವ ರೀತಿ 3 ಕಿಲೋಮೀಟರ್ ದೂರವನ್ನು ಮತ್ತು ಆಳವಾದ ಸಮುದ್ರವನ್ನು ದಾಟುವಿರಿ ಹೇಳಿ. ಸಾಮಾನ್ಯವಾಗಿ ಈ ಜೈಲ್ ಆ ಕೈದಿಗಳಿಗಾಗಿ ರೆಡಿ ಮಾಡಿದ್ದರು. ಅದು ಬೇರೆ ಜೈಲುಗಳಲ್ಲಿ ಇದ್ದು ತೊಂದರೆಗಳನ್ನು ನೀಡುತ್ತಿದ್ದರು. ಅವರು ಅಲ್ಲಿ ಗುಂಡಾಗಿರಿ ಕೂಡ ಮಾಡ್ತಾಯಿದ್ರು, ಮತ್ತು ಕೆಲವೊಮ್ಮೆ ಪರಾರಿಯಾಗ್ತಾ ಇದ್ರು. ಈ ಜೈಲನ್ನು ರೆಡಿ ಮಾಡಿ ಅವರನ್ನು ಇದರಲ್ಲಿ ಇಟ್ಟರು. ಇದು ಎಷ್ಟು ಸುರಕ್ಷಿತವಾಗಿತ್ತು ಅಂದರೆ, ಅದು ಜಗತ್ತಿನಲ್ಲಿನ ಎಲ್ಲಕ್ಕಿಂತ ಫೇಮಸ್ ಜಾದುಗಾರನಾದ ಹುಡಿನಿಗೆ ಕೂಡ ಇದನ್ನು ಒಡೆಯಲು ಸಾಧ್ಯವಾಗಲಿಲ್ಲ. ಆದರೆ ನಂತರ ಬಂದಿದ್ದು ಫ್ರ್ಯಾಂಕ್ ಮೋರಿಸ್ ಹೆಸರನ್ನು ಈ ಕೈದಿ. ಎಂದಿಗೂ ಎಲ್ಲರೂ ನಂಬಿರುವ ಪ್ರಕಾರ ಈ ವ್ಯಕ್ತಿಯ ಐಕ್ಯೂ ಜಗತ್ತಿನಲ್ಲಿನ 2% ಜನರ ಗುಣಮಟ್ಟದಲ್ಲಿ ಸಮಾನವಾಗಿತ್ತು. ಈತನು ಸಾಮಾನ್ಯವಾದ ಅಪರಾಧಿಯಾಗಿರಲಿಲ್ಲ. ಒಂದು ವೇಳೆ ಯಾರಾದರೂ ಇದ್ದಾರೆ ಅಂದರೆ, ಈ ಜೈಲನ್ನು ಒಡೆದು ಪರಾರಿಯಾಗುವಂಥವರು ಅದು ಕೇವಲ ಫ್ರ್ಯಾಂಕ್ ಆಗಿದ್ದನು. ಎಲ್ಲಕ್ಕಿಂತ ಮೊದಲು ಈತ ಜೈಲಿನಲ್ಲೇ ತನ್ನ ಸ್ನೇಹಿತರನ್ನು ಬೆಳೆಸಿಕೊಂಡನು. ಅವರ ಹೆಸರು ಜಾನ್ ಕ್ಲೇರಸ್ ಆಗಿತ್ತು. ಇವರು ತುರ್ತಾಗಿ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದರು. ಇವರಿಗೆ ಕಂಡಿದ್ದು ಪೂರ್ತಿ ಜೈಲಿನ ವರಾಂಡದಲ್ಲಿ ಒಂದು 3 ಅಡಿ ಅಗಲವಾದ ಕಿಟಕಿ ಇತ್ತು. ತಿಂಗಳುಗಳು ಕಳೆದವು, ಮತ್ತು ಈ ಸಮಯದಲ್ಲಿ ಫ್ರ್ಯಾಂಕ್ ಎಷ್ಟು ಸಾಧ್ಯವಾಗುತ್ತೋ ಡ್ರಿಲ್ ಬಿಟ್ಗಳ ದಾರಿ ಕಾಯುತ್ತಿದ್ದನು. ಇದಲ್ಲದೆ ಈತ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೂಡ ಕೂಡು ಹಾಕಿದನು, ಮತ್ತು ಈ ಸಾಮಾನುಗಳನ್ನು ಸೇರಿಸಿ ಆತ ಒಂದು ಒಳ್ಳೆಯ ಕೆಲಸ ಮಾಡುವ ಒಂದು ಡ್ರಿಲ್ ಮಷಿನ್ ರೆಡಿ ಮಾಡಿದನು. ಪೂರ್ತಿ 6 ತಿಂಗಳಿನ ಸಮಯ ತೆಗೆದುಕೊಂಡು ಫ್ರ್ಯಾಂಕ್ ಮತ್ತು ಆತನ ಸ್ನೇಹಿತರು ಸೇರಿ ಈ ಪೂರ್ತಿ ಸಮಯದಲ್ಲಿ ಈ ಧಾತುವಿನ ಸಾಮಾನುಗಳನ್ನು ಕೂಡ ಹಾಕಿದರು. ಇದಲ್ಲದೆ ಆ ಡ್ರಿಲ್ಲಿನ ಪ್ರಯೋಗವನ್ನು ಇವರು ತಮ್ಮ ಗೋಡೆಗಳನ್ನು ಕತ್ತರಿಸಲು ಮಾಡಿದರು. ಈಗ ಈ ಪೂರ್ತಿ ಕೆಲಸದಲ್ಲಿ ಎಲ್ಲಕ್ಕಿಂತ ದೊಡ್ಡದಾದ ಸಮಸ್ಯೆ ಏನಿತ್ತು ಅಂದರೆ, ಅದು ಡ್ರಿಲ್ದಿಂದ ಬರುವ ಶಬ್ದವಾಗಿತ್ತು. ಆದರೆ ಮಾರಿಸ್ ತುಂಬಾ ಜಾಣನಾಗಿದ್ದನು, ಆದ ಇದರ ತಯಾರಿಯನ್ನು ಮೊದಲೇ ಮಾಡಿದ್ದನು. ಈ ಜೈಲಿನಲ್ಲಿ ಪ್ರತಿ ಸಂಜೆ ಕೈದಿಗಳ ಮನೋರಂಜನೆಗಾಗಿ ಪಿಯಾನೋ ಸ್ಪೀಕರ್ಗಳನ್ನು ಚಲಾಯಿಸುತ್ತಿದ್ದರು. ಆತ ಅದರ ಲಾಭವನ್ನು ಪಡೆದುಕೊಂಡನು. ನಂತರ ಪ್ರತಿದಿನ ಆತ ತನ್ನ ಕೆಲಸವನ್ನು ಅದೇ ಸದ್ದಿನಲ್ಲಿ ಮಾಡುತ್ತಿದ್ದನು. ಕೆಲಸ ಮುಗಿದ ನಂತರ ಆತ ಪ್ರತಿದಿನ ಆ ಸ್ಥಳವನ್ನು ತನ್ನ ಯಾವುದಾದರೂ ಬಟ್ಟೆಯಿಂದ ಮುಚ್ಚುತ್ತಿದ್ದನು. ಇದಲ್ಲದೆ ಈತ ಮತ್ತೊಂದು ಕೆಲಸವನ್ನು ಮಾಡುತ್ತಿದ್ದನು. ಈತ ಬೇರೆ ಬೇರೆ ಮುಖಗಳನ್ನು ಸಹ ರೆಡಿ ಮಾಡುತ್ತಿದ್ದನು. ಅಂದರೆ ಇವರಿಗೆ ಓದಲು ಯಾವುದಾದ್ರೂ ಪತ್ರಿಕೆಯನ್ನು ನೀಡಿದ್ರು ಅದನ್ನು ಅವರು ಮರಳಿ ಕೊಡುವ ಅಥವಾ ಎಸೆಯುವ ಬದಲು ಈ ಕೆಲಸದಲ್ಲಿ ಬಳಸುತ್ತಿದ್ದರು. ಮತ್ತು ಪರಾರಿಯಾಗುವ ರಾತ್ರಿಯವರೆಗೆ ಈತ 4 ಇಂಥ ಮುಖಗಳನ್ನು ರೆಡಿ ಮಾಡಿದ್ದನು. ಇದಲ್ಲದೆ ಈತ ಜೈಲಿನಲ್ಲಿ ಇರುವಾಗಲೇ ಅಧಿಕಾರಿಗಳ ರೈನ್ಕೋಟ್ಗಳನ್ನು ಕದ್ದಿದ್ದನು, ಮತ್ತು ಅದೇ ರೈನ್ಕೋಟ್ಗಳನ್ನು ಬಳಸಿಕೊಂಡು ತನ್ನ ಸ್ನೇಹಿತರೊಡನೆ ಜೂನ್ 1962ರ ರಾತ್ರಿಯಂದು ಪರಾರಿಯಾಗಲು ಮುಂದಾದರು. ಈಗ ರೈನ್ಕೋಟ್ಗಳಲ್ಲಿ ಗಾಳಿಯನ್ನು ತುಂಬಿ ಆತ ಪೂರ್ತಿ ಸಮುದ್ರವನ್ನು ದಾಟಿರಬಹುದು. ಈಗ ಯಾವುದೇ ಪ್ಲಾನ್ ಅಷ್ಟು ನಿಖರವಾಗಿರಲು ಸಾಧ್ಯವಿಲ್ಲ. ಇಲ್ಲಿ ಏನಾದರೂ ಅಡಚಣೆಗಳು ಬಂದಿರುತ್ತವೆ. ಪರಾರಿಯಾಗುವ ಮುನ್ನ ಇವರು ತಮ್ಮ ಗೋಡೆಗಳ ಮೇಲೆ ಅದೇ ಬಣ್ಣದ ಯಾವುದಾದ್ರೂ ಬೋರ್ಡ್ ಹಾಕಲು ಮುಂದಾಗಿದ್ದರು. ಇದರಿಂದ ಯಾರಿಗೂ ಅನುಮಾನ ಬರದಿರಲಿ ಅಂತ ಎಲ್ಲರೂ ಇದಕ್ಕಾಗಿ ಗ್ಲೂ ವ್ಯವಸ್ಥೆ ಮಾಡಲು ನಿರ್ಧರಿಸಿದ್ದರು. ಪರಾರಿಯಾಗುವ ಒಂದು ರಾತ್ರಿಯ ಮುನ್ನ ಎಲ್ಲವೂ ಸರಿಯಾಗಿತ್ತು. ಆದರೆ ಫ್ರ್ಯಾಂಕ್ ಬಳಿ ಗ್ಲೂ ಮುಗಿದಿತ್ತು. ಈಗ ಅದರ ಬದಲಾಗಿ ಒದ್ದೆಯಾದ ಸಿಮೆಂಟ್ ಹಚ್ಚಬೇಕಾಯಿತು.
ಈಗಾದು ಒಂದು ನಕಲಿ ಗೋಡೆ ಆಗುವ ಬದಲು ಒಂದು ಅಸಲಿ ಸಿಮೆಂಟ್ ಗೋಡೆ ಆಗಿತ್ತು. ಈಗ ಬೇಗನೆ ಈ ಗೋಡೆಯನ್ನು ಒಡೆಯಬೇಕಾಗಿತ್ತು. ಇವರ ಬಳಿ ಸಮಯವೂ ಕೂಡ ಇರಲಿಲ್ಲ. ಎಲ್ಲಕ್ಕಿಂತ ಮೊದಲು ಫ್ರಾಂಕ್ ಆಚೆ ಬಂದ. ಆತನ ನಂತರ ಜಾನ್ ಕೂಡ ಬಂದನು. ಆದರೆ ಪಾಪ ಕ್ಲರೆನ್ಸ್ ಅಲೆನ್ ಅದೇ ಗೋಡೆಯಲ್ಲಿ ಸಿಲುಕಿದನು. ಅವರಂತೂ ಈತನನ್ನ ಬಿಟ್ಟು ಓಡಿದರು. ನಂತರ ಅವರು ನೀರನ್ನ ಹೇಗೆ ದಾಟಿದ್ರು ಅನ್ನೋದು ಯಾರಿಗೂ ತಿಳಿಯಲು ಸಾಧ್ಯವಾಗಿಲ್ಲ. ಎಫ್ಐ ನವರು ಹೇಳುವ ಪ್ರಕಾರ ಅವರು ದಡದ ತನಕ ಯಾರೂ ಬಂದಿಲ್ಲವಂತೆ. ಬದಲಿಗೆ ಸಮುದ್ರದ ಮಧ್ಯೆ ಅವರ ಪ್ರಾಣ ಹೋಯಿತು ಅಂತಾರೆ. ಆದರೆ ಇಂದಿಗೂ ಅದು ಒಂದು ಮಾತು ಆಗಿದೆ. ಅವರಿಬ್ಬರು ಬದುಕಿದ್ದಾರೆ ಮತ್ತು ಬ್ರೆಜಿಲ್ನಲ್ಲಿ ಎಲ್ಲ ಒಂದು ಕಡೆ ಜೀವನವನ್ನ ನಡೆಸುತ್ತಿದ್ದಾರೆ. ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ಈಗ ಮುಂದಿನ ಘಟನೆಯ ಬಗ್ಗೆ ತಿಳಿಯೋಣ ಬನ್ನಿ. ಇದನ್ನ ಕೇಳಿದ ನಂತರ ಖಂಡಿತ ನೀವು ಅಚ್ಚರಿ ಪಡುವಿರಿ. ನಾನು ಇಲ್ಲಿ ಯೋಶಿಶಿರಾ ತೋರಿ ಬಗ್ಗೆ ತಿಳಿಸಲಿದ್ದೇನೆ. ವ್ಯಕ್ತಿಯ ಬಗ್ಗೆ ಎಲ್ಲರೂ ಹೇಳುವುದೇನೆಂದರೆ ಯಾವುದೇ ಜೈಲಿನವರು ಈತನನ್ನ ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಜೈಲಿನಲ್ಲಿದ್ದ ಈ ವ್ಯಕ್ತಿಗೆ ಎಷ್ಟು ದ್ವೇಷವಿತ್ತೋ ಅಷ್ಟೊಂದು ದ್ವೇಷ ಇಲ್ಲಿ ಅದನ್ನು ಯಾರಲ್ಲೂ ಕಂಡು ಬಂದಿಲ್ಲ. ಈತ ಜಪಾನ್ನಲ್ಲಿ ಇರುತ್ತಿದ್ದನು. ಒಂದು ಸಮಯದಲ್ಲಿ ಜನರು ಈತ ಒಬ್ಬ ಜಾದುಗಾರನೆಂದು ತಿಳಿದಿದ್ದರು. ಆ ಸಮಯದಲ್ಲಿ ಜಪಾನಿನ ಜೈಲುಗಳನ್ನು ಒಡೆಯುವುದು ಅಂದ್ರೆ ಸುಲಭವಾದ ಕೆಲಸವಾಗಿತ್ತು. ಆದರೆ ನಿಧಾನವಾಗಿ ಇವುಗಳ ಸುರಕ್ಷತೆಯನ್ನು ಹೆಚ್ಚಿಸಲಾಯಿತು ಮತ್ತು ಈಗ ಓಡಿ ಹೋಗುವ ಚಾನ್ಸಸ್ ತುಂಬಾನೇ ಕಡಿಮೆಯಾಗಿದ್ದವು. ಆದರೆ ಅದರ ನಂತರವೂ ಈತನನ್ನ ಯಾವ ಜೈಲಿನಲ್ಲಿ ಸಹ ಬಂಧಿಸಿ ಇಡಲು ಸಾಧ್ಯವಿಲ್ಲ ಅಂತ ತಿಳಿದರು. ಯೋಶಿಕೋನನ್ನ ಹತ್ಯೆ ಮತ್ತು ಕಳ್ಳತನದ ವಿಚಾರದಲ್ಲಿ ಬಂಧಿಸಲಾಗಿತ್ತು ಮತ್ತು ಬಂಧಿಸಿದ ನಂತರ ಈತನನ್ನ ಆಮೋರಿಯಾ ಜೈಲಿನಲ್ಲಿ ಇಡಲಾಯಿತು. ಆದರೆ ಶಿಕ್ಷೆಯ 3 ವರ್ಷಗಳ ನಂತರ ಈತ ತನ್ನ ಬೇಡಿಗಳ ಕೀಲಿಗಳನ್ನ ಕದ್ದಿದ್ದನು ಮತ್ತು ಅಲ್ಲಿಂದ ಓಡಿ ಹೋದನು. ಅದರ ನಂತರ ಮತ್ತೆ ಆತನನ್ನ ಹಿಡಿದರು ಮತ್ತು ಈ ಬಾರಿ ಅಕೀಟಾ ಜೈಲಿನಲ್ಲಿ ಈತನನ್ನ ಇಟ್ಟರು ಮತ್ತು ಇಲ್ಲಿಂದ ಆತನಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ತಿಳಿದಿದ್ದರು. ಆದರೆ ಯಾರಿಗೂ ತಿಳಿಯದಂತೆ ಈತ ಈ ರೀತಿ ಈ ಜೈಲಿನ ಹಾಲ್ನಲ್ಲಿ ಮೇಲೆ ಇರುವ ಈ ರೀತಿ ಏರ್ಬಂಟ್ ಇತ್ತು ಮತ್ತು ಪ್ರತಿ ರಾತ್ರಿ ಆತ ಇದರ ಮೇಲೆ ಏರಿ ಯಾವುದಾದ್ರೂ ಒಂದು ಗಾಜನ್ನ ಆಚೆ ತೆಗೆಯಲು ಪ್ರಯತ್ನವನ್ನ ಮಾಡುತ್ತಿದ್ದನು. ಈತ ಒಂದು ಗಾಜನ್ನ ಆಯ್ಕೆ ಮಾಡಿದನು. ಇದು ಬೇರೆ ಗಾಜುಗಳಿಗಿಂತ ತುಂಬಾನೇ ಸಡಿಲವಾಗಿತ್ತು. ನಂತರ ಫೈನಲ್ಲಿ ಒಂದು ರಾತ್ರಿ ಆತ ಈ ಕನ್ನಡಿಯನ್ನ ತೆಗೆದುಹಾಕಿ ಅಲ್ಲಿಂದ ಓಡಿ ಹೋದನು. ಎರಡನೆಯ ಬಾರಿ ಜೈಲನ್ನ ಒಡೆದ ನಂತರವೂ ಯೋಶಿಯನ್ನ ಮತ್ತೆ ಬಂಧಿಸಿದರು ಮತ್ತು ಈ ಬಾರಿ ಈತನನ್ನ ಅಬಾಶ್ರೀ ಜೈಲಿನಲ್ಲಿ ಬಂಧಿಸಿಟ್ಟರು. ಆ ಒಂದು ಸಮಯದಲ್ಲಿ ಜಗತ್ತಿನಲ್ಲಿನ ಅಬಾಶ್ರೀ ಒಂದು ಅಲ್ಕೆಟ್ರಾನಂತ ಸುರಕ್ಷಿತ ಜೈಲ್ ಅಂತ ಎಲ್ಲರೂ ತಿಳಿದಿದ್ದರು. ಈ ಜೈಲಿನಲ್ಲೂ ಸಹ ತುಂಬಾನೇ ಖತರ್ನಾಕ್ ಕೈದಿಗಳನ್ನ ಬಂಧಿಸಿ ಇಟ್ಟಿದ್ದರು. ಆದರೆ ಈ ಜೈಲು ಕೂಡ ಯೋಶಿ ಪರಾರಿಯಾಗುವುದನ್ನ ತಡೆಯಲಿಲ್ಲ. ಪ್ರತಿದಿನ ಈತ ತನ್ನ ಸೆಲ್ನ ಬಾಗಿಲಿನಲ್ಲಿ ಸಿಗುವ ಬ್ರೇಕ್ಫಾಸ್ಟ್ ಮಿಸೋ ಸೂಪ್ ಅನ್ನ ಅಲ್ಲಿ ಬೆಳೆಸುತ್ತಿದ್ದನು. ಇದರಿಂದ ಆ ಬಾಗಿಲಿನ ಫ್ರೇಮ್ಗೆ ತುಕ್ಕು ಹಿಡಿದು ಸ್ವಲ್ಪ ವೀಕ್ ಆಗುತ್ತಿತ್ತು. ನಂತರ 25 ಆಗಸ್ಟ್ 1944 ದಿನದಂದು ಪೂರ್ತಿ ದೇಶದಲ್ಲಿ ಬ್ಲ್ಯಾಕ್ ಔಟ್ ನಡೆಯುತ್ತಿತ್ತು. ಯೋಶಿ ಈ ಕತ್ತಲಿನ ಲಾಭವನ್ನು ಪಡೆದು ತನ್ನ ಭುಜಗಳನ್ನ ವಿಚಿತ್ರವಾಗಿ ತಿರುಗಿಸಿ ಆತ ಈ ಜೈಲಿನಿಂದ ಓಡಿ ಹೋದನು. ಇಷ್ಟೆಲ್ಲ ಆದ ನಂತರ ಜಪಾನ್ ದೇಶದ ಸರ್ಕಾರವು ತನ್ನ ಜೈಲುಗಳ ಸುರಕ್ಷತೆಯನ್ನ ಮತ್ತಷ್ಟು ಹೆಚ್ಚಿಸಲು ಮುಂದಾದರು ಮತ್ತು ಯೋಶಿಯನ್ನ ಮತ್ತೆ ಹಿಡಿದು ಸಪೋರೋ ಜೈಲಿನಲ್ಲಿ ಇಟ್ಟರು ಮತ್ತು ಈ ಜೈಲಿನಲ್ಲಿ ಆತನಿಗಾಗಿ 6 ಆಯುಧಗಳನ್ನ ಹೊಂದಿರುವ ಗಾರ್ಡ್ಗಳನ್ನ ಇಟ್ಟರು. ಇವರು 24 ಗಂಟೆ ಆತನ ಮೇಲೆ ಕಣ್ಣು ಇಟ್ಟಿದ್ದರು. ಆದರೆ ಆತ ಇಲ್ಲಿಂದಲೂ ಓಡಿ ಹೋದನು. ಆದರೆ ಹೇಗೆ ಅಂತೀರಾ? ಇಲ್ಲಿರುವ ಅಧಿಕಾರಿಗಳು 2 ದೊಡ್ಡದಾದ ತಪ್ಪನ್ನ ಮಾಡಿದರು. ಮೊದಲನೆಯದು, ಇವರು ಆತನ ಸೆಲ್ನಲ್ಲಿ ಇದ್ದ ಕಿಟಕಿಗಳ ಬಗ್ಗೆ ಗಮನ ಹರಿಸಲಿಲ್ಲ. ಎರಡನೇದಾಗಿ, ಯೋಶಿಗೆ ಬೇಡಿಗಳನ್ನ ಸಹ ಹಾಕಿರಲಿಲ್ಲ. ಈಗ ಈತ ನೆಲವನ್ನ ಅಗೆದು ಓಡಿ ಹೋಗಲು ಮುಂದಾದನು ಮತ್ತು ಇದೇ ನೆಲವನ್ನ ಅಗೆದು ಯೋಶಿ 4ನೇ ಬಾರಿಯೂ ಆ ಜೈಲಿನಿಂದ ಓಡಿ ಹೋದನು. ಸ್ನೇಹಿತರೆ, ಈ 2 ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕನ್ನಡದಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ. ಹಾಗೆ ಪಾರ್ಟ್ 2 ಬೇಕಾದರೆ ಪಾರ್ಟ್ 2 ಅಂತ ಕಾಮೆಂಟ್ ಹಾಕಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ಮೊದಲು ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ. ಧನ್ಯವಾದಗಳು.